ಸನ್ಯಾಸಿ ಮತ್ತು ಇತರ ಕಥೆಗಳು. ಕುವೆಂಪು ಅವರು ಬರೆದಿರುವ 10 ಸಣ್ಣ ಕಥೆಗಳ ಸಂಕಲನ ಇದು. ಇವರ ಕಥೆಗಳು ವೈಚಾರಿಕ ಚಿಂತನೆಗೂ ಅವಕಾಶ ಮಾಡಿಕೊಡುತ್ತದೆ. ಅಂಡ್ ವಿದೌಟ್ ಎನಿ ಡೌಟ್ ಈ ಕಥಾ ಸಂಕಲನದಲ್ಲಿರುವ ಎಲ್ಲಾ 10 ಕಥೆಗಳು ಕೂಡ ಅಂತಹದ್ದೇ. ಇದರಲ್ಲಿರುವ ಮೊದಲ ಕಥೆ ಸನ್ಯಾಸಿ. ರಮೇಶ ಹಾಗೂ ಚೈತನ್ಯ ಎಂಬ ಎರಡು ಪಾತ್ರಗಳ ನಡುವಿನ ಸಂಭಾಷಣೆ ಈ ಕಥೆಯ ತಿರುಳು. ಸನ್ಯಾಸತ್ವ ಯಾವ ರೀತಿ ಸಕಲ ಭೋಗಗಳಿಂದ ದೂರವಿರುವ ಲೀಲೆ ಎಂಬ ವಿವರಣೆಯೇ ಈ ಸಂಭಾಷಣೆಯಲ್ಲಿ ಇರೋದು. ನಿಜವಾದ ಸನ್ಯಾಸಿ ಎಂದರೆ ಯಾರು ಎನ್ನುವ ಪ್ರಶ್ನೆಗೆ ಈ ಕಥೆಯಲ್ಲಿ ಉತ್ತರವಿದೆ. ಇದರಲ್ಲಿ ಚೈತನ್ಯ ಸನ್ಯಾಸತ್ವವನ್ನು ಸ್ವೀಕರಿಸಿ ಅವನ ಗುರುಗಳ ಆಶ್ರಮದಲ್ಲಿ ಇರುವವ. ರಮೇಶ ಆಶ್ರಮಕ್ಕೆ ಬಂದು ಹೋಗಿ ಮಾಡುವಾಗ ಚೈತನ್ಯನ ಜೊತೆಗೆ ಒಳ್ಳೆಯ ಸ್ನೇಹ ಬೆಳೆಸಿದವ. ಇವರಿಬ್ಬರ ನಡುವಿನ ದ್ವಂದ್ವವನ್ನು ಈ ಕಥೆಯಲ್ಲಿ ಕುವೆಂಪು ಅವರು ಬಹಳ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಇದರಲ್ಲಿ ಇನ್ನೊಂದು ಕಥೆ ಈಶ್ವರನು ನಕ್ಕಿರಬೇಕು. 1000 ಸುಳ್ಳು ಹೇಳಿ ಮದುವೆ ಮಾಡು ಅನ್ನೋ ಮಾತು ಕೇಳಿದ್ದೀರಾ? ಇದರಲ್ಲಿ ಅದೇ ಆಗೋದು. ಹುಡುಗನ ಅವಲಕ್ಷಣ ಹುಡುಗಿಗೆ ತಿಳಿಯದಂತೆ, ಹುಡುಗಿಯ ಅವಲಕ್ಷಣಗಳು ಹುಡುಗನಿಗೆ ತಿಳಿಯದಂತೆ ಅಂತೂ ಇಂತೂ ಮದುವೆ ಆಗುತ್ತೆ. ಕಥೆಯಲ್ಲಿ ಹುಡುಗನಿಗೆ ಒಂದು ಕಿವಿ ಇಲ್ಲ. ಹುಡುಗಿಯ ವಕ್ರವಾದ ಕೈ, ದೇಹಕ್ಕೊಂದು ಕೆಲಸಕ್ಕೆ ಬಾರದ ಕೊಂಬೆ ತರ. ಮದುವೆ ಆದ ನಂತರ ಇಬ್ಬರಿಗೂ ಅದರ ಬಗ್ಗೆ ತಿಳಿದಾಗ ಆ ದೇವರು ಕೂಡ ನಗ್ತನೇನು. ಕುವೆಂಪು ಅವರ ಇತರ ಬರವಣಿಗೆಗಳಂತೆ ಇಲ್ಲಿರುವ ಎಲ್ಲಾ ಕಥೆಗಳು ಸನ್ಯಾಸಿ, ಕ್ರಿಸ್ತನಲ್ಲ ಪಾದ್ರಿಯ ಮಗಳು, ಈಶ್ವರನು ನಕ್ಕಿರಬೇಕು, ಆರಾಣೆ ಮೂರು ಕಾಸು, ಯಾರು ಅರಿಯದ ವೀರ, ಹೋಳಿಗೆ ಪ್ರತಿಜ್ಞೆ, ಮಾಯದ ಮನೆ, ದೆವ್ವದ ಕಾಟ, ಶ್ರೀಮನ್ಮುಖವಾಗಿತ್ತು, ಇವೆಲ್ಲದರಲ್ಲಿಯೂ ಪ್ರಕೃತಿಯ ವಿವರಣೆ ಮನಸ್ಸಿಗೆ ಮತ್ತು ಹೃದಯಕ್ಕೆ ನಾಟುವಂತಿದೆ. ಸನ್ಯಾಸಿ ಮತ್ತು ಇತರ ಕಥೆಗಳು ಇದರ ಡಿಜಿಟಲ್ ಆವೃತ್ತಿ ಈಗ ಮೈಲಾಂಗ್ ಆಪ್ ಅಲ್ಲಿ ಲಭ್ಯವಿದೆ. ಆಪ್ ಡೌನ್ಲೋಡ್ ಮಾಡಿ ಪುಸ್ತಕಗಳನ್ನ ಓದಿ ಅಥವಾ ಕೇಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈಗ ನಿಮ್ಮ ಮೊಬೈಲ್ ಫೋನಿನಲ್ಲೇ.